ಈಗಾಗಲೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ದಾವಣಗೆರೆ ಚುನಾವಣಾ ಕಣ ಈಗಾಗಲೇ ಚುನಾವಣಾ ದಿನಾಂಕ ನಿಗದಿಗೂ ಮುನ್ನ ರಂಗೇರಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಶಾಮನೂರ್ ಫ್ಯಾಮಿಲಿ ವರ್ಸಸ್ ಸಿದ್ದೇಶ್ವರ ಅನ್ನೋ ತರ ಆಗಿದೆ ಈಗ ಈ ಬಗ್ಗೆ ಮಾತಾಡೋದಕ್ಕೆ. ಅದರಲ್ಲೂ ಕೂಡ ಈಗ ಚುನಾವಣೆಯಲ್ಲಿ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಕಣಕ್ಕಿಳಿತಾರೆ ಅಂತ ಹೆಚ್ಚು ಮಾತುಗಳು ಕೇಳಿ ಬರ್ತದೆ. ಈಗಾಗಲೇ ಕ್ಷೇತ್ರದಲ್ಲೂ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಈಗ ಅವ್ರನ್ನೇ ಮಾತಾಡ್ಸೋಣ ನಮ್ಮ ಜೊತೆ ಇದ್ರೆ ನೇರವಾಗಿ. ಮೇಡಮ್, ಈಗ ತುಂಬಾ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಾ, ನೆಕ್ಸ್ಟ್ ಎಂ ಪಿ ಕ್ಯಾಂಡಿಡೇಟ್ ತಾವೇ ಅಂತ ಹೇಳಿ ಟಾಕ್ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಏನ್ ಹೇಳ್ತೀರಿ ಬಗ್ಗೆ? ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದೀನಿ. ಎಲೆಕ್ಷನ್ ಬಂದಿರೋದು ಎರಡು ಇಟ್ ಇಸ್ ಕೋಇನ್ಸಿಡೆನ್ಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇದು ಎಸ್ ಎಸ್ ಕೆ ಟ್ರಸ್ಟ್ ಇನ್ ಆಕ್ಟಿವಿಟಿ ಇರ್ಬೋದು, ಎಲೆಕ್ಷನ್ ಕ್ಯಾನ್ವಸಿಂಗ್ ಆಯ್ತು. 25 ವರ್ಷದಿಂದ ಮಾಡ್ತಾ ಇದ್ವಿ ಎಲೆಕ್ಷನ್ ಕ್ಯಾನ್ವಸಿಂಗ್. ಎಸ್ ಎಸ್ ಕೆ ಟ್ರಸ್ಟ್ ಇನ್ ಆಕ್ಟಿವಿಟಿ ಸುಮಾರು 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಮೋರ್ ದೆನ್ ನಮ್ಮ ಪರವಾಗಿಂದ ನಿಮ್ಮ ಕಡೆಯಿಂದ ನಿರೀಕ್ಷೆಗಳಿದೆ. ಅದು ಯು ಆರ್ ಮೇಕಿಂಗ್ ಇಟ್ ಇಸ್ ನ್ಯೂಸ್ ಐಟಮ್ ಅಂತರ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಆ ಥರ ಏನು ವಿಚಾರ ಇಲ್ರಿ. ಈಗಾಗಲೇ ತಮ್ಮ ಮಾವನವ್ರು ಹೇಳಿದ್ದಾರೆ, ಒಂದು ಘೋಷಣೆ ಮಾಡಿದ್ದಾರೆ, ಏನಂತಂದ್ರೆ ಸಿದ್ದೇಶ್ವರವನ್ನ ಸೋಲಿಸೋದೇ ನಮ್ಮ ಮುಂದಿನ ಗುರಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋದಾದ್ರೆ ಮೇಡಮ್? ಅದು ಅವರು ಅಪ್ಪಾಜಿಯವರ ಮನ್ಸ್ನಲ್ಲಿ ಏನಿದೆ ಅದನ್ನ ಹೇಳಿದಾರ್ರಿ ಅವರು. ಈಗ ಕಾರ್ಯಕರ್ತರು ಸಾಕಷ್ಟು ಜನರು ಒತ್ತಾಯ ಅಂತಂದ್ರೆ, ಈಗ ನಿಮ್ದು ಎಲ್ಲ ವಿಧಾನಸಭಾ ಚುನಾವಣೆ ಎಲ್ಲ ನೋಡಿದ್ದಾರೆ ಮೇಡಮ್, ಕಾರ್ಯ ಸಂಘಟನೆಗೆ ಚತುರತೆ ನೋಡಿ, ಮೇಡಮ್ ಅವರೇ ಕ್ಯಾಂಡಿಡೇಟ್ ಆದ್ರೆ ಗೆಲ್ಲೋಕೆ ಹೆಚ್ಚಿನ ಪ್ರಮಾಣದಲ್ಲಿ ಶ್ರಮ ಆಗ್ಬೋದು ಮತ್ತೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರ್ಯಕರ್ತರ ಒತ್ತಾಯ ಇದೆ. ಈ ಬಗ್ಗೆ ಮಾತಾಡೋದು ಅಲ್ಲ, ಇದ್ರ ಬಗ್ಗೆ ಜಾಸ್ತಿ ಡೀಪ್ ಆಗಿ ಹೋಗಲ್ಲ ನಾನು. ಯಾಕಂದ್ರೆ ಒಂದು ಮಲ್ಲಿಕಾರ್ಜುನ ಅವ್ರ ಟೈಮು, ಅಪ್ಪಾಜಿಯವರು ಅಷ್ಟು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ, ದಾವಣಗೆರೆಯಲ್ಲಿ ಅಷ್ಟು ಅಭಿವೃದ್ಧಿ ಆಗ್ಬೇಕು ಅಂತ ಸಂಕಲ್ಪ ಇಟ್ಕೊಂಡು ಕಾರ್ಯಕರ್ತರ ಜೊತೆ ಕ್ಯಾನ್ವಸಿಂಗ್ ಮಾಡಿರೋದು. ಸೊ ಈವನ್ ನಾವು ಈಗಲೂ ಕೂಡ ಉಸ್ತುವಾರಿ ಸಚಿವರಾಗಿದ್ದಾರೆ ಶಾಮನೂರ್ ಮಲ್ಲಿಕಾರ್ಜುನ ಅವರು, ಅಪ್ಪಾಜಿ ದಕ್ಷಿಣ ಕ್ಷೇತ್ರದ MLA ಆಗಿದ್ದಾರೆ. ಸೊ ಶಾಮನೂರ್ ಕುಟುಂಬದ ಜವಾಬ್ದಾರಿನೂ ಆಗುತ್ತೆ. ಸೊ ಈಗ ಟ್ರಸ್ಟ್ ಮೂಲಕ ಒಂದು ಆರೋಗ್ಯ ಸೇವೆ ಮಾಡ್ತಾ ಇದ್ದೀವಿ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸರ್ವಿಸಸ್ ಮಾಡ್ತಾ ಇದ್ದೀವಿ. ಸೊ ಜನರನ್ನ ಹತ್ತಿರದಲ್ಲೇ ಮಾತಾಡಿಸ್ತಾ ಇರ್ತೀವಿ. ಸೊ ಅವ್ರ ಮನೆ ಬಾಗ್ಲಿಗೆ ಬಂದಾಗ ನಾನು ಡೆಫಿನೆಟ್ಲಿ ಅವರನ್ನ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ ಅಂತ. ಸೊ ಆ್ಯಸ್ ಎ ರೆಸ್ಪಾನ್ಸಿಬಲ್ ವೈಫ್, ಆ್ಯಸ್ ಎ ರೆಸ್ಪಾನ್ಸಿಬಲ್ ಡಾಟರ್ ಇನ್ ಲಾ, ಜನರನ್ನ ಮಾತಾಡ್ಸೋದು ನನ್ನ ಕರ್ತವ್ಯ ಆಗುತ್ತೆ. ಈಗ ಪಕ್ಷ ಮತ್ತು ಮನೆಯವರು ಮುಂದಿನ ಚುನಾವಣೆಯಲ್ಲಿ ತಾವೇ ಸ್ಪರ್ಧೆ ಆಗ್ಬೇಕು ಅಂತ ಹೇಳಿದರೆ ಏನು ಮಾಡ್ತೀರಿ ಮೇಡಮ್? ಅಲ್ಲ, ಅದು ಟೈಮ್ ಬಂದಾಗ ನೋಡೋಣ್ರಿ, ಟೈಮ್ ಬಂದಾಗ ನೋಡೋಣ. ಸುಮ್ಮನೆ ಊಹಾಪೋಹಗಳು, ಅದಕ್ಕೆ ನಾನು ಐ ಕೆನಾಟ್ ಗಿವ್ ಸ್ಟೇಟ್ಮೆಂಟ್. ಟೈಮ್ ಇದೆ, ಈಗ ಆಲ್ರೆಡಿ ಆ ಥರ ಬಿಂಬಿತ ಆಗಿದೆ ಮೇಡಮ್ ಜಿಲ್ಲೆಯಲ್ಲಿ, ಅದಕ್ಕೆ ಕಾರ್ಯಕರ್ತರ ಒತ್ತಾಯನೂ ಅದೇ ಇದೆ, ಅದಕ್ಕೆ ಹೇಳೋದಾದ್ರೆ ಈಗ ಅಲ್ಲ, ಈ ಡಿಸ್ಕಷನ್ ಮನೆಯಲ್ಲಿ ಆಗಿಲ್ಲ, ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ. ಯಾಕಂದ್ರೆ ಇನ್ನ 100 ದಿನ ಆಗಿದೆ ಕೇವಲ ಮಲ್ಲಿಕಾರ್ಜುನ ಅವರು ಕಾಂಗ್ರೆಸ್ ಸರ್ಕಾರ ಬಂದಿರೋದು. ಸೊ ನಾವು ಇನ್ನ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಮುಟ್ಸೋದಾಯ್ತು, ನಮ್ಮ ಟ್ರಸ್ಟಿನ ಹೆಲ್ತ್ ಪ್ರೋಗ್ರಾಮ್ಸ್ ಏನಿದಾವೆ ಅದನ್ನ ಜನರಿಗೆ ಮುಟ್ಟಿಸ್ತಾ ಇದ್ದೀವಿ ಹೊರತು ಒಂದು ಲೋಕಸಭೆ ಒಂದು ಎಲೆಕ್ಷನ್ ಇದೆ ಅನ್ನೋದ್ರೂ ಮನ್ಸ್ನಲ್ಲಿ ಇಟ್ಕೊಂಡು ಏನು ವರ್ಕ್ ಮಾಡ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಇಟ್ ಇಸ್ ಅ ಪ್ರಯಾರಿಟಿ ಟುವರ್ಡ್ಸ್ ಸೋಷಿಯಲ್ ಸರ್ವಿಸ್ ಅಂಡ್ ಹೆಲ್ತ್ ಸರ್ವಿಸ್ ಟು ದ ಪೀಪಲ್ ಆಫ್ ದಾವಣಗೆರೆ. ಈಗ ಸಿದ್ದೇಶ್ವರ ವಿರುದ್ಧ 2 ಸರಿ ತಮ್ಮ ಫ್ಯಾಮಿಲಿಯಲ್ಲಿ ಒಂದು ಸ್ಪರ್ಧೆ ಮಾಡಿದ್ರು, ಸೋಲಾಯ್ತು ಮೇಡಮ್. ಈ ಸರಿ ಹೇಗಾದ್ರೂ ಮಾಡಿ, ಈ ಗ್ಯಾರಂಟಿ ಯೋಜನೆ ಜನರಿಗೆ ಮುಟ್ಟಿದೆ, ವರ್ಕೌಟ್ ಆಗುತ್ತೆ ಈ ಸರಿ, ಹೇಗಾದ್ರೂ ಈ ಸರಿ ಪ್ರಭಾ ಮಲ್ಲಿಕಾರ್ಜುನ ಅವರೇ ಕಣಕ್ಕಿಳಿಸೋಣ, ಚುನಾವಣೆ ಗೆಲ್ಲೋಣ ಅನ್ನೋದು ಪ್ಲಾನ್ ಇದೆ ಸರ್, ಕಾರ್ಯಕರ್ತದಾಗ್ಲಿ ತಮ್ಮ ಫ್ಯಾಮಿಲಿಯಲ್ಲಾಗ್ಲಿ ಈ ಬಗ್ಗೆ ರಾಜ್ಯದ ನಾಯಕರ ಜೊತೆನೂ ಮಾತಾಡಿದಾರೆ ಅನ್ನೋ ಒಂದು ಚರ್ಚೆನೂ ಇದೆ ಮೇಡಮ್. ಅಲ್ಲ, ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಡೆಫಿನೆಟ್ಲಿ ನಾನು ಏನೇ ಇದ್ರು ವಾಟ್ ಎವರ್ ಟಾಸ್ಕ್ ಐ ಟೇಕ್ ಅಪ್ ಐ ಗಿವ್ ಮೈ 100%. ನಾಳೆ ಸ್ಪರ್ಧೆ ಆದ್ರೆ ತಾವು ಹೋರಾಟಕ್ಕೆ ಸಿದ್ಧ ಇದ್ರಿ ಮೇಡಮ್ ಚುನಾವಣೆ ಎದುರಿಸಕ್ಕೆ? ಅಲ್ಲ, ಅದು ಕ್ಯಾಂಡಿಡೇಟ್ ಫೈನಲ್ ಆಗಿಲ್ಲ, ಏನು ಇಲ್ಲ, ಅದನ್ನ ಯಾವ ರೀತಿ ಹೇಳಲಿ, ಇಲ್ಲ ಅದ್ರ ಬಗ್ಗೆ ಇನ್ನ ಗೊತ್ತಿಲ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ಸಚಿವ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರ ಮಾತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.